ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇಡೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆರೆಗಳು ತುಂಬಿದ್ರೆ ಅದಕ್ಕೆ ಯೋಗೇಶ್ ಅವರು ಈಗ ಜೆಡಿಎಸ್ನವರು ಅಭ್ಯರ್ಥಿ ಯಾರನ್ನೇ ಹಾಕ್ಲಿ ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ, ಕುಮಾರಸ್ವಾಮಿ ಮಗ ನಿಂತ್ಕೊಳ್ಳಿ, ಕುಮಾರಸ್ವಾಮಿಯವರ ಧರ್ಮಪತ್ನಿ ನಿಂತ್ಕೊಳ್ಳಿ, ಯಾರು ನಿಂತ್ಕೊಂಡ್ರು ಕೂಡ ನಮ್ಮ ಅಭ್ಯರ್ಥಿ ಯೋಗೇಶ್ವರ ಅವರು ಗೆಲ್ತಾರೆ. ಅವರು ಕುದುರೆ ಕುದುರೆ ನಿಮ್ಮ ಆಶೀರ್ವಾದಕ್ಕೆ ಇವತ್ತು ರೋಡ್ ಶೋ ಬಂದು ನಾಮಿನೇಷನ್ ಆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ದಾರಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನ 3.5 ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿ ಇರ್ತೀವಿ. ನಮ್ಮ ಉದ್ದೇಶ ಇನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಕುಮಾರಸ್ವಾಮಿ 2 ಟರ್ಮ್ ಶಾಸಕರಾಗಿ ಏನು ಅಭಿವೃದ್ಧಿ ಮಾಡಲಿಲ್ಲ, ಈ ಕ್ಷೇತ್ರಕ್ಕೆ ಬರಲಿಲ್ಲ. ಮಂತ್ರಿಯಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ, ಅವರು ಮಂಡ್ಯ ಅವರು ಇಡೀ ದೇಶದ ಮಂತ್ರಿ, ದೇಶದಲ್ಲಿ ಯಾವ ಭಾಗಕ್ಕೂ ಬೆಳೀತಾ ಇಲ್ಲ, ಮಂಡ್ಯ ಮಾತ್ರ ಹಿಡ್ಕೊಂಡಿದ್ದಾರೆ. ಅದರಿಂದ ದೇವೇಗೌಡನ ಕುಟುಂಬದ ಯಾವತ್ತೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಹಿಂದೆ ಮುಖ್ಯಮಂತ್ರಿಯಲ್ಲೇ ಮಾಡಿದ್ರು, ಈ ಕ್ಷೇತ್ರದಲ್ಲಿ ಗೆದ್ದಾಗ ಮುಖ್ಯಮಂತ್ರಿ ಮಾಡಿದ್ದು ನಾವೇ ಮಾಡಿದ್ದು. ಆದರೆ ಹೇಳಿ ಅಧಿಕಾರವನ್ನ ಕಳ್ಕೊಂಡು ಕೆಲಸ ಮಾಡಿ ನಾನು ಮೈಕು ಏನ್ ಮಾಡೋದು ಬೇಕಿದ್ರೆ ಕೇಳಿಸ್ತಾ ಇದೆಯಾ ಕುಮಾರಸ್ವಾಮಿಯವರು ಮಾಡಲಿಲ್ಲ, ಕೇವಲ ಭಾವನಾತ್ಮಕವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಭಾವನೆಗಳ ಮೂಲಕ ಚುನಾವಣೆಯಲ್ಲಿ ಈ ಚಂದ್ರ ಕ್ಷೇತ್ರ ಮಾಡಲಿಲ್ಲ. ಈಗ ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೋಸ್ಕರ, ಬಡವರಿಗೋಸ್ಕರ ಮಾಡಿದ್ವು, ಮಹಿಳೆಯರಿಗೋಸ್ಕರ. ಈಗ ಮತ್ತೆ ನಾವು ಅಧಿಕಾರ ಬಂದಿದೆ, ಮತ್ತೆ ಯುವ ನಿಧಿ ಕಾರ್ಯಕ್ರಮ, ಹೀಗೆ ಎಲ್ಲ ಬಡವರು ಧರ್ಮದ ಬಡವರು ಅವರಿಗೆ ಅವಕಾಶ
ಮುಖ್ಯವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡೋದು, ಅದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂತಂದ್ರೆ ಇನ್ನೂ ಮೂರುವರೆ ವರ್ಷಗಳ ಕಾಲ ಅದರಿಂದ ನಾವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಯೋಗೇಶ್ವರ ಮುಖಾಂತರ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಇದ್ದಾರೆ, ಡಿಕೆ ಸುರೇಶ ಇದ್ದಾರೆ, ಮತ್ತೆ ಯೋಗೇಶ್ವರ ಇದ್ದಾರೆ, ಮತ್ತೆ ನಮ್ಮ ಸರ್ಕಾರ ಇದೆ. ಅದರಿಂದ ನಾನು ಮೈಕ್ ಕೋಆಪರೇಟ್ ದಿನ ಬಂದು ಮಾತಾಡ್ತೀನಿ, ಇನ್ನೊಂದು ದಿನ ಮಾತಾಡ್ತೀನಿ. ತಾವೆಲ್ಲರೂ ಕೂಡ ನಿಮ್ಮ ಓಟ ಹಾಕೋದ್ರ ಜೊತೆಗೆ ನಿಮ್ಮ ಸ್ನೇಹಿತರು, ನಿಮ್ಮ ಮನೆಯವರು, ನಿಮ್ಮ ಸಂಬಂಧಿಕರು ಯೋಗೇಶ್ವರ ಅವರನ್ನ ದ್ವಾಂತರದಿಂದ ಕೊಡಬೇಕು ಅಂತ ಹೇಳಿ ಕೇಳಿಕೋಸ್ಕರ ನಾನೇ ಸ್ವತಃ ಬಂದಿದ್ದೇನೆ. ನಾಮಿನೇಷನ್ಗೆ ನಾನೇ ಬಂದಿದ್ದೇನೆ. ಇವತ್ತು ನಾಮಿನೇಷನ್ ಅನ್ನ ಹಾಕ್ತಾರೆ 13ನೇ ತಾರೀಕು ಚುನಾವಣೆ, ನವೆಂಬರ್ 13ನೇ ತಾರೀಕು ಚುನಾವಣೆ, 23ಕ್ಕೆ ಫಲಿತಾಂಶ. ಆ ಫಲಿತಾಂಶದಲ್ಲಿ ಯೋಗೇಶ್ವರ ಅವರು ಕನಿಷ್ಠ 30,000 ಮತಗಳ ಅಂತರದಿಂದ ತಾವೆಲ್ಲರೂ ಕೂಡ ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ ಅವರಿಗೆ ಶುಭ ಕೋರಿ ಅವರು ಈ ಚುನಾವಣೆಯಲ್ಲಿ